ಫ್ರೆಂಡ್ಸ್, ಇದು ಒಂದು ಆನೆಕಲ್ ರೇಗ್ದಾರಲ್ಲಿ ಟಾಪ್ ಕ್ಲಾಸು ಹೆಣ್ಣು, ಎರಡು ವರ್ಧಸ್ತದ ಹೆಣ್ಣು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ, ಫುಲ್ ಚಡಿಯಾಗಿ ನಿಂತ್ಕೊಳ್ಳುತ್ತೆ, ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳುತ್ತೆ. ಮತ್ತು ಇದಕ್ಕೊಂದು ಸೂಪರಾಗಿ ಒಂದು ಕಣ್ಣತ್ರ ನೋಡ್ಬೋದು, ಒಂದು ಬಿಳೆ ಕಚ್ಬುಟ್ಟಿದೆ. ಈ ಒರಿಜಿನಲ್ ಅಕ್ಕಿಗಳಲ್ಲಿ ಮಾಡಿಸ್ದಾಗ ಏನಾಗುತ್ತಂದರೆ ಹಿಂಗೆ ಬಿಳೆ ಕಚ್ಬುಟ್ಟುಗಳು ಆನೆಕಲ್ಲಲ್ಲಿ ಬಿಚ್ಕೊಂಬರುತ್ತೆ, ತಲೆ ಮೇಲೆ ಬರುತ್ತೆ, ಹಿಂಗೆ ಮಗ್ದ ಹತ್ರ ಬರುತ್ತೆ, ಇಲ್ಲ ಕಣ್ಣ ಹತ್ರ ಬರುತ್ತೆ, ಒಂದೊಂದಕ್ಕೆ ಬೆನ್ನ ಹತ್ರ ಬರುತ್ತೆ. ಹಕ್ಕಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಮಸ್ತಿಯಲ್ಲಿರೋ ಹೆಣ್ಣಿದು. ಈ ಹೆಣ್ಣ ನೀವು ಒಂದಿನ ಇಲ್ಲ ಎರಡು ದಿನದಲ್ಲಿ ಜೊತೆ ಮಾಡ್ಕೊಬೋದು. ಜೊತೆ ಮಾಡ್ಕೊಬೇಕು ಅಂದರೆ ಏಟ್ ಲೈನಲ್ಲಿ ಕಮ್ಮಿ ಇರೋ ಗಂಡು ಹಾಕೊಬೋದು, ಜಾಸ್ತಿ ಇರೋ ಗಂಡು ಹಾಕೊಬೋದು. ಯಾಕಂದರೆ ಈ ಹೆಣ್ಣಲ್ಲಿ ಏಟ್ ಲೈನ್ ಬಂದುಬಿಟ್ಟು ಬಾಜಿ ಮಾಡೋದು ಬಂದುಬಿಟ್ಟು ಒಂದು ಎರಡು ಬಾಜಿ, ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೋಗುತ್ತೆ. ಮೀಡಿಯಂ ಕೈ ಹಕ್ಕಿಗಳಿಗೂ ತುಂಬ ಒಳ್ಳೆ ಆಟ ಇರುತ್ತೆ, ಚೋರಿ ಲೈನಲ್ಲೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೀಡರೇಷನ್ ಗಂಡ ಹಾಕೊಳ್ಳಿ, ನಿಮಗೆ ಲಾಂಗ್ ಟೈಮು ಪಟ್ಟಾಗಳು ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣು 2500 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟಿ ಕಂಡೀಷನ್ ನೋಡಿ ಆಮೇಲೆ ಪರ್ಚೇಸ್ ಮಾಡಿ. ಈಗ ನಾನೇ ಕಲ್ತಿರಲ್ಲ ಹೆಣ್ಣು ತರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತ್ತಿರಿ, ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಎರಡು ಸೈಡ್ ತಿರಿ ಫುಲ್ ಇದೆ, ಮಸ್ತಿ. ನಿಮ್ಗೆ ಏನಾದರೂ ಕಮ್ಮಿ ಮಾಡೋಕ್ಕೆ ಬಂದರೆ ನೀವು ಇದನ್ನ ಹಾರಿಸ್ಕೊಬೋದು. ಲೆಂತ್ ವೈಸ್ ನೋಡ್ಬೋದು, ತುಂಬ ಚಿಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಚ್ಬಿಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಒರಿಜಿನಲ್ ಹಿಂಗೆ ಹೆಂಗೆ ಬಿಡುತ್ತೆ ಆ ಟೈಪಲ್ಲಿ ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಲ್ಲ, ಹೆಣ್ಣು ತೋರಿಸ್ತೇವೆ, ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಲೆಫ್ಟ್ ಸೈಡು ಕಾರ್ನರಲ್ಲಿ ನೋಡಿ, ಕಣ್ಣಲ್ಲಿ ಕಪ್ಪು ಮಚ್ಚೆಗಳು ಸ್ಟಾರ್ಟ್ ಆಗ್ತಾಯಿದೆ, ಆ ಒಡಕಲು ಅಂತ ಹೇಳ್ತೀವಿ ಅದು, ಅದಿನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ಆವಾಗ ಬ್ರೀಡರೇಷನು ಕಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇವಾಗ ಕಣ್ಣಲ್ಲಿ ಫ್ಲೈಯರೇಷನ್ ಜಾಸ್ತಿ ಇದೆ, ಇನ್ನೂ ವಯಸ್ಸಾಗ್ತಾರಂಗೆ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಎರಡೂ ತುಂಬ ಜಾಸ್ತಿ ಆಗುತ್ತೆ. ಟಾಪ್ ಕ್ಲಾಸಲ್ಲಿ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣಿದೆ. ರಿಂಗ್ ನಂಬರ್ 1912.